ಕೊಡುಗೆ ಬಹಳಷ್ಟಿದೆ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವೆಂಕಟಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ನೂರಾರು ಹೋರಾಟಗಳನ್ನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದ್ದೀವಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೇಳಿಕೊಂಡು ಪದೇ 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 ಕಳಂಕಿತ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ ಯಾವುದೇ ವಾರ್ಡ್ ಅಭಿವೃದ್ಧಿಯನ್ನು ಹೊಂದಿಲ್ಲ ಇಲ್ಲಿ ಈಗ ಯಶವಂತಪುರ ವಾರ್ಡಿನ ಅಭಿವೃದ್ಧಿಯನ್ನು ಇಂದು ಬೀದಿ ಬೀದಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅದರ ಬಗ್ಗೆ ನಾವು ಇಂದು ಮಾಧ್ಯಮಗಳಿಗೆ ತಿಳಿಸ್ತಾ ಇದ್ದೀನಿ ಯಶವಂತಪುರ ವಾರ್ಡಿನಲ್ಲಿ ಸುಮಾರು 2 ವರ್ಷ ಆಯ್ತು 2 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ ರಾಜರಾಜೇಶ್ವರಿ ನಗರ ವಾರ್ಡ್ 160 ಜ್ಞಾನಭಾರತಿ ವಾರ್ಡ್ 129 ಹಾಗೂ ಕೊಟ್ಟಿಗೆಪಳ್ಳ ವಾರ್ಡ್ ಆ ಭಾಗದ ಜನರು ಈ ಕ್ಷೇತ್ರದ ಆ ಭಾಗದ ಜನರು ಯಶವಂತಪುರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಅನ್ನುವಂತ ಒಂದು ಸುಳ್ಳು ನಂಬಿಕೆಯನ್ನು ನಂಬಿದ್ದಾರೆ ಒಂದು ಸುಳ್ಳನ್ನು ಬಹಳಷ್ಟು ನಂಬಿದವರು ಆ ಭಾಗದ ಜನರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಶವಂತಪುರ ವಾರ್ಡಿನಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಈ ಹಿಂದಿನ 5 ವರ್ಷದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆದಿಲ್ಲ ಸುಳ್ಳು ಮಾತ್ರ ಇವರು ಅಭಿವೃದ್ಧಿ ಅನ್ನುವಂತದ್ದು ಬರಿ ಬಾಯಿ ಮಾತನ್ನಾಗಿ ಬಳಸಿ ಪದೇ ಪದೇ ಸುಳ್ಳನ್ನು ಹೇಳ್ತಾ ಇದ್ದಾರೆ 5 ವರ್ಷದಲ್ಲಿ 3 ಚುನಾವಣೆಯನ್ನು ಎದುರಿಸಿದ್ದಾರೆ 3 ಚುನಾವಣೆಯಲ್ಲೂ ಅಭಿವೃದ್ಧಿ ಅನ್ನುವಂತ ಮಂತ್ರ ಪ್ರತಿಯೊಬ್ಬ ಮತದಾರನ ಮುಂದೆ ಹೋಗಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ನನಗೆ ಮತ ಹಾಕಿ ನಾನು ಅಭಿವೃದ್ಧಿ ಮಾಡಿದ್ದೀನಿ ಮತ ಹಾಕಿದ್ದೀನಿ ಅಂತ ಸುಳ್ಳು ಮಾತ್ರ ಹೇಳ್ತಾ ಇದ್ದಾರೆ ಇಲ್ಲಿ ಯಶವಂತಪುರ ಭಾಗದ ನಮ್ಮೆಲ್ಲ ಕಾರ್ಯಕರ್ತರು ನಾವು ಯಶವಂತಪುರ ಭಾಗದವರು ನಾವೆಲ್ಲರೂ ಸಾಕ್ಷಿ ಇದ್ದೀವಿ ಯಶವಂತಪುರದಲ್ಲಿ 5 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ವಾರ್ಡ್ ಇರುವಂತ ಕ್ಷೇತ್ರದಲ್ಲಿ ಈ ಒಂದು ವಾರ್ಡಿನ ಕಳಪೆ ಕಾಮಗಾರಿ 5 ವರ್ಷದ ಹಿಂದೆ ನಡೆದಿತ್ತು ಅದಾದ ಮೇಲೆ ಕಾಮಗಾರಿ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಯಾರು ನಂಬಕ್ಕೆ ಹೋಗಬೇಡಿ ಯಶವಂತಪುರದಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ಲವೇ ಇಲ್ಲ ಶೂನ್ಯ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಇಂದು ಯಶವಂತಪುರದಲ್ಲಿ ರಾಜರಾಜೇಶ್ವರಿ ನಗರದ ಮುಖ್ಯ ಕಚೇರಿಯ ಉದ್ಘಾಟನೆ ಇಂದು ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವೆಂಕಟಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಉದ್ಘಾಟನೆ ಆಗಿದೆ ನಾವು ಇಂದಿನಿಂದ ನಾವು ಅಭ್ಯರ್ಥಿ ಪರ ಮತವನ್ನು ಯಾಚಿಸುವಂತ ಕೆಲಸವನ್ನು ಈ ಕ್ಷಣದಿಂದ ಮಾಡ್ತಾ ಇದ್ದೀವಿ ಒಂದೊಂದು ಪ್ರತಿದಿನ ಒಂದೊಂದು ವಾರ್ಡಿಗೆ ನಮ್ಮ ಎಲ್ಲಾ ಕಾರ್ಯಕರ್ತರು ಅಭ್ಯರ್ಥಿಯ ಪರ ಮತ ಯಾಚಿಸ್ತಾ ಇದ್ದೀವಿ ಸರ್ ನಿಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು 1956 ರಲ್ಲಿ ಸ್ಥಾಪಿಸಿದಂತ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಅವರ ಕೊನೆ ದಿನಗಳಲ್ಲಿ ರಾಜಕೀಯವಾಗಿ ಬೆಳಿಬೇಕು ರಾಜಕೀಯವಾಗಿ ಬೆಳಿಸಬೇಕು ತನ್ನ ಸ್ವಂತ ಪಕ್ಷವನ್ನು ಅಂತ ಹೇಳಿ ಅವರೇ ಸ್ವತಃ ಸ್ಥಾಪಿಸಿದಂತ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್‌ಪಿಐ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಕೊಡುಗೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಅನುಯಾಯಿಗಳಾಗಿರ್ತಕ್ಕಂತ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಮತ ನೀಡಬೇಕು ಅಂತ ಕೇಳ್ಕೊಳ್ತೀನಿ ನಾನು ಹಾಕಬೇಕಾಗಿತ್ತು ಆದರೆ ನನಗಿಂತ ಸೂಕ್ತ ಚಂದ್ರಶೇಖರ್ ಅವರು ಇದ್ದಾರೆ ನನಗಿಂತ ಹಿರಿಯರು ಮತ್ತೆ ಸಾವಿರಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥವರು ಇಡೀ ಬೆಂಗಳೂರು ನಗರದಲ್ಲಿ ಚಂದ್ರಶೇಖರ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಹೋರಾಟಗಾರರಲ್ಲಿ ಚಂದ್ರಶೇಖರ್ ಪ್ರಸಿದ್ಧಿಯಾಗಿದ್ದಾರೆ ಮತ್ತು ನನ್ನ ಹೆಸರು ಇತ್ತು ನಾನು ಹೋಗಿ ವೋಟರ್ ಐಡಿ ಎಕ್ಸ್ಟ್ರಾಟ್ ತೆಗೆಸಕ್ಕೆ ಹೋದಾಗ ನನ್ನ ಓಟೇ ಇಲ್ಲ ಅಂತ ಚುನಾವಣಾಧಿಕಾರಿಗಳು ಹೇಳಿದರು ರಾಜರಾಜೇಶ್ವರಿ ನಗರ ವಿಧಾನಸಭೆಯ ಮುಖ್ಯ ಚುನಾವಣಾಧಿಕಾರಿಗಳು ಈ ವೋಟರ್ ಐಡಿನೇ ಇಲ್ಲ ಇದೇ ವೋಟರ್ ಐಡಿಯಿಂದ 2015 ರಲ್ಲಿ ನಡೆದಂತಹ ಬಿಬಿಎಂಪಿ ಚುನಾವಣೆಗೆ ನಾನು ಸ್ಪರ್ಧಿಸಿದ್ದೆ ನಾನೊಬ್ಬ ಅಭ್ಯರ್ಥಿಯಾಗಿದ್ದೆ ಆಗ ಒಬ್ಬ ಅಭ್ಯರ್ಥಿಯ ಓಟನ್ನೇ ನೀವು ಗುರುತಿನ ಚೀಟಿಯನ್ನೇ ಡಿಲೇಟ್ ಮಾಡಿಸಿದ್ದೀರಾ ಅಂದಮೇಲೆ ಇನ್ನೆಷ್ಟು ಡಿಲೇಟ್ ಮಾಡಿಸಿರ್ಬೋದು ಒಂದು ಅನ್ನೋ ಒಂದು ಅನುಮಾನದಿಂದ ನಾನು ತೆಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಸಿಕ್ಕಿದ್ದು ಸುಮಾರು 50,000 ಡಿಲೇಟ್ ಆಗಿರ್ತಕ್ಕಂಥ ವೋಟರ್ ಐ ಡಿ ಸುಮಾರು 50,000 ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ
सुमार 50,000 वोटर ई डी डिलेट आगे मत ना कौंटिंग नोड़ा 4,70,000 हिंदी चुनाव ली अरे 2018 विधानसभा चुनाव ली 4,70,000 वोट वोटर वोटिंग इंदु 4,60,500 ಈ ಹಿಂದೆ ಒಂದು ಪ್ರಕರಣ ತಮಗೆಲ್ಲ ಗೊತ್ತಿರಬೇಕು ವೋಟರ್ ಐಡಿ ಒಂದು ಸ್ಕ್ಯಾಮ್ ನಡೆದಿತ್ತು ಅದರಲ್ಲಿ ಪ್ರಕರಣ ಅಂದ್ರೆ ಸಿಕ್ಕಾಕೊಂಡಿದ್ರು 9,000 ವೋಟರ್ ಐಡಿ ಸಿಕ್ಕಿದೆ ಅಂತ ಚುನಾವಣಾಧಿಕಾರಿಗಳು ಅವಾಗಲೇ ಘೋಷಣೆ ಮಾಡಿದ್ರು ಆ 9,000 ವೋಟರ್ ಐಡಿಗಳನ್ನು ಮೈನಸ್ ಮಾಡಿ ಇಂದು 4,60,500 ಮತದಾರರಿದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ನನಗೆ ಆಗ ಡೌಟ್ ಬಂತು ಏನು ಇದು 50,000 ಡಿಲೇಟ್ ಆಗಿದೆ ಹೆಚ್ಚು ಕಮ್ಮಿ 50,000 ಮೇಲಿದೆ ಡಿಲೇಟ್ ಆಗಿದೆ ಇಷ್ಟು ಡಿಲೇಟ್ ಆಗಿರೋ ವೋಟರ್ ಐಡಿಗಳಿಗೆ ಇವರು 9,000 ಮಾತ್ರ ಯಾಕೆ ಡಿಲೇಟ್ ಲೆಸ್ ಮಾಡಿದ್ದಾರೆ ಮೈನಸ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಬಂದಾಗ ನಾವು ಇದರ ನಾವೊಂದು ತಂಡ ಮಾಡ್ಕೊಂಡು ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ತಂಡ ಮಾಡಿ ಇದರ ಹುಡುಕಾಟದಲ್ಲಿ ಹೋದಾಗ ನಮಗೆ ಸಿಕ್ಕಂತ ಸಾಕ್ಷಿ ಈ 50,000 ಡಿಲೇಟ್ ಆಗಿ ಆ 50,000 ಜಾಗದಲ್ಲಿ ಬೇರೆ ಹೆಸರುಗಳು ಅಂದ್ರೆ ಒಂದು ಬೂತಲ್ಲಿ 480 ವೋಟ್ ಈ ಹಿಂದಿನ ಚುನಾವಣೆಯಲ್ಲಿ ಇದ್ದರೆ ಈ ಇವತ್ತಿನ ಚುನಾವಣೆಯಲ್ಲೂ 485 ಇದೆ ಡಿಲೇಟ್ ಆಗಿರೋದು ಅದರಲ್ಲಿ 90 ಆಗಿದ್ರೆ 390 ಇರಬೇಕು ಆದರೆ ಪ್ಲಸ್ 90 ಅನ್ನು ಸೇರಿಸಿ ಅದೇ ಅಂಕದಲ್ಲಿ 480 ಇಂದು ಮುಂದುವರಿಸಿದ್ದಾರೆ ಅಂದಾಗ ಅದು ಎಲ್ಲಿಂದ ಬಂತು ಹ್ಯಾಕ್ ಬರಕ್ಕೆ ಸಾಧ್ಯ ಅಂತ ನಾವು ಎರಡು ಬೂತ್ಗಳು ಮಾತ್ರ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ ಅವಾಗ ನಮಗೆ ಗೊತ್ತಾಯಿತು ಒಂದೊಂದು ಬೂತ್ನಲ್ಲೂ ಸುಮಾರು 100 ರಿಂದ 150 200 300 500 ವೋಟ್ಗಳಷ್ಟು ಹೊರ ರಾಜ್ಯ ಹೊರ ಜಿಲ್ಲೆ ಹೊರ ಕ್ಷೇತ್ರಗಳಿಂದ ಬಂದು ಮತ ಚಲಾಯಿಸುವಂತವರನ್ನು ಮತ ಚಲಾಯಿಸುವಂತವರನ್ನು ಹಿಡಿದಿದ್ದಾರೆ ಅವರದೊಂದು ಬಹಳ ದೊಡ್ಡ ಒಂದು ಸ್ಕ್ಯಾಮ್ ಆಗಿದೆ ಇದು ಈ ಸ್ಕ್ಯಾಮ್ ಅನ್ನು ಜನರ ಮುಂದೆ ಇಡದೆ ನಮ್ಮ ಉದ್ದೇಶ ಚುನಾವಣೆಯಲ್ಲಿ ಗೆಲುವು ಸೋಲು ಸಹಜ ನಮಗೆ ಗೆಲುವು ಸೋಲು ಮುಖ್ಯ ಅನ್ನೋದಕ್ಕಿಂತ ಮನೆ ಮನೆಗೆ ಈ ವಿಷಯವನ್ನು ತಲುಪಿಸಿ ಜನರಿಗೆ ಅವರ ಓಟಿನ ಹಕ್ಕು ಇದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ನಂತರ ಇಲ್ಲದಿದ್ದರೆ ಅವರ ಪರವಾಗಿ ಹೋರಾಟ ಮಾಡಿ ಇದೇ ಚುನಾವಣೆಯಲ್ಲಿ 3ನೇ ತಾರೀಕು ಅವರು ಮತ ಹಾಕಬೇಕು ಆ ಹೋರಾಟ ನಮ್ಮದು ಚುನಾವಣೆವರೆಗೂ ನಿರಂತರವಾಗಿರುತ್ತೆ ಖಂಡಿತ ಅವರು ನಾವು ಇದೆಲ್ಲ ಮಾಡೇ ಮಾಡ್ತೀವಿ ಓಕೆ ಆಂಧ್ರದೇಶದ ಉಪಚುನಾವಣೆ ಘೋಷಣೆ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಬೆಂಗಳೂರು ಅಧ್ಯಕ್ಷರು ಆರ್ಬಿಪಿ ಪಕ್ಷದ ಆರ್ ಚಂದ್ರಶೇಖರ್ ಅವರು ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿದ್ದಾರೆ ಇವತ್ತು ಏನಿವತ್ತು ಮತದಾರ ಪಟ್ಟಿಯ ಹೆಸರನ್ನು ಕೈಬಿಡಲಾಗಿದೆ ಸೊ ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಈ ವಿಭಾಗದ ಕಾರ್ಪೊರೇಟರ್ ಆಗಿ ಬಿಬಿಎಂಪಿ ಕಾರ್ಪೊರೇಟರ್ ಆಗಿ ಸ್ಪರ್ಧಿಸಿದ್ದಾರೆ ಸೊ ಅವರ ಹೆಸರಿ ಮತದಾರ ಪಟ್ಟಿಯಿಂದ ಕೈಬಿಡಲಾಗಿದೆ ಕಾರಣ ಇದರಿಂದೇ ಯಾ ಪಕ್ಷದ ಕೈವಾಡಗಳು ಇದೆ ಯಾರ ಕೈವಾಡ ಇದೆ ಇಲ್ಲ ಇದರಲ್ಲಿ ಚುನಾವಣಾ ಅಧಿಕಾರಿಗಳು ಇದರ ಬಗ್ಗೆ ತೀವ್ರ ಗಮನ ವಹಿಸಬೇಕು ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಇದೇ ಕ್ಷೇತ್ರದಲ್ಲಿ ಬಹಳಷ್ಟು ಅಕ್ರಮ ಸಕ್ರಮಗಳು ನಡೆಯತಾ ಇದೆ ಸೋ ಆದರೂ ಇವತ್ತು ನಮ್ಮ ಸರ್ಕಾರ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಇಲ್ಲಿ ಉತ್ತರಿಸಬೇಕು ಯಾರು ಇಲ್ಲಿ ಉತ್ತರಿಸಬೇಕು ಸರಿಯಾದ ಅಭ್ಯರ್ಥಿ ನಮ್ಮ ಆರ್ ಚಂದ್ರಶೇಖರ್ ಅವರು ಕಣದಲ್ಲಿ ನಿಂತಿದ್ದಾರೆ ಬಹಳಷ್ಟು ಕೆಲಸಗಳು ನಮ್ಮ ಆರ್ಪಿ ಪಕ್ಷದಿಂದ ಈ ಭಾಗದಲ್ಲಿ ಆಗಿದೆ ಜನ ಅದನ್ನು ನೋಡಿ ಬೆಂಬಲಿಸಿ ಬಡವರ ಪರವಾಗಿ ಕೆಲಸಗಳು ಮಾಡಬೇಕು ಒಂದು ಅಭ್ಯರ್ಥಿ ಆದರೂ ಅವರು ಪಕ್ಷದಲ್ಲಿ ಒಂದು ಅಭ್ಯರ್ಥಿ ಅಂದರೆ ಯಾವ ರೀತಿ ಇರಬೇಕಂದ್ರೆ ಯಾವುದೇ ಹುದ್ದೆ ಇಲ್ಲದೆ ಅವರು ಕೇವಲ ಒಂದು ಬೆಂಗಳೂರು ನಗರ ಅಧ್ಯಕ್ಷರಾಗಿ ಅವರು ಬಹಳಷ್ಟು ಬಡವರಿಗೆ ಸೇವೆಗಳು ಮಾಡಿದ್ದಾರೆ ಏನೇನು ಸೇವೆ ಮಾಡಿದ್ರು ಸೋ ಈಗ ಲಕ್ಷ್ಮೀದೇವಿ ನಗರಗಳಾಗಿರ್ಬೋದು ಮತ್ತು ಕೂಲಿ ನಗರ ಇರ್ಬೋದು ಓಕೆ ಇದು ಕೊಟ್ಟಿಗೆ ಪಾಳ್ಯ ಈ ಥರ ಬಹಳಷ್ಟು ಒಂದು ಸ್ಲಮ್ ನಿವಾಸಿಗಳಿಗೆ ಮನೆಗಳ ಏನಿದು ಅಕ್ರಮಗಳು ಏನು ಮಾಡಿದ್ರು ಅವರಿಗೆಲ್ಲ
ಹಕ್ಕುಪತ್ರ ಕೊಡಿಸಿ ಸರ್ಕಾರದಿಂದ ಮಾಡಿದ ಕೆಲಸ. ಕೊರೋನಾ ಸಮಯದಲ್ಲಿ ನಮ್ಮ ಪಕ್ಷದ ಏನು ಕಾರ್ಪೊರೇಟರಾಗಿ ಲಾಸ್ಟ್ ಇಯರ್ ಸ್ಪರ್ಧಿಸಿದ್ರು 2015 ಇವಳು ಬಹಳಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಓಕೆ, ಇಲ್ಲಿಗೆ ಪಕ್ಷ ಮುಖ್ಯ ಅಲ್ಲ, ಜನರ ಹಸಿವು ನೀಗಿಸಬೇಕು. ಜನರ ಹಸಿವು ನೀಗಿಸೋದು ಆ ಟೈಮಲ್ಲಿ ಬಹಳಷ್ಟು ಕೆಲಸಗಳು ಮಾಡಿದರೆ ಅದನ್ನು ನಾವೆಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಇದು ಮಾಡಬೇಕು. ಅದು ನಾವು ದೇವರು ಮೆಚ್ಚುವಂಥ ಕೆಲಸ ಮಾಡಬೇಕು. ಅದು ಜನರು ಗುರುತಿಸ್ಕೊತಾರೆ, ಹಾಂ ಈ ಟೈಮಲ್ಲಿ ನಮ್ಮ ಹಸಿವು ನೀಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಂದೊಂದು ದಿನ ಇವರು ಅಭ್ಯರ್ಥಿ ಗೆಲ್ಲಿಸಿದರೆ ಚುನಾವಣೆಯಲ್ಲಿ ನಮ್ಮ ಏನು ಬಡವ ಮುಕ್ತ ರಾಜರಾಜೇಶ್ವರಿ ನಗರ ಕ್ಷೇತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.